ನಂಜಮ್ಮ ವಿನ್ ಆಗಿದ್ದಾಳೆ, 5 ವರ್ಷ ನಂದೇ ಇನ್ಚಾರ್ಜು, ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಂದು ನನ್ನ ಕೈ ಕೊಡ್ತಾರೆ, ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ, ನನ್ನ ಜೊತೆಗೆ 4 ಜನ PMI ಮಡಿಕೊಂಡಿದ್ದೀನಿ. ಅವ್ರ PMI ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ. ನಮ್ಮ ಯಜಮಾನರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ, ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಕ್ಕ, ನಮ್ಗೆ ಗೊತ್ತೇ ಇಲ್ಲ ನೋಡಿ, ಭಿಕ್ಷೆ ಕೊಡೋದೇ ಸ್ವಲ್ಪ ಅನಿಸ್ತೈತೆ. ನಾವೇ ಅವ್ರಿಗಿನ ಕಡೆ ಮರಿ. ನಿಮ್ಮ ಹತ್ರ ಎಷ್ಟು ಕಾರ್ ಇದಾವೆ? ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ್ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ ಕೊಟ್ಟೋಗಿದ್ಯ ಬಿಡಕ್ಕ? ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ ನಿಮ್ತವ್ ಮಾತಾಡೋದು? ನಿಮ್ತವ್ ಮಾತಾಡೋದಕ್ಕಿಂತ ನಾವೇ ನಿಮ್ ಜಾಗದಾಗ ಬಂದು ನಿಮ್ತವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಡ್ಬರೋದ್ ಅನ್ನಿಸ್ತಾ ಇದ್ದೀಗ. ಹೋಗಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎತ್ತು ನಿನ್ ಬಾಯಿ ಮಣ್ಣಾಕ ಲೋಪರ್ಸಿ ಒಳ್ಳೆ ಮಗನೆ, ಓ ಕೊಡತ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕಾನೆ. ಅಲ್ಲ ಭಿಕ್ಷೆ ಕೊಟ್ಟು ಹೋಗಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ಇಲ್ಲ ಹೊಸ ನೋಟು ಅಂತ ಕೊಟ್ಟೆ, ನನಗೆ ಹೆಂಗ್ ಗೊತ್ತು? ನೋಡಿ ಬರ ಇಲ್ಲಿ ಮಾತು ಹೇಳು. ಓ ಹಲೋ, ಹಲೋ, ಏ ನಾನ್ ಕೆಂಪರಂಗಮ್ಮ. ಏನ್ ಕೆಂಪರಂಗಮ್ಮ? ಏನ್ ಮರಿ, ಆವಾಕ ನಮ್ಮ ಮೊನ್ನೆ ಭಿಕ್ಷೆ ಕೊಡತ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಖ ಮುಷ್ಟಿ, ನಿನ್ ಕಣ್ಣು ನಮ್ಗೆ ಅಮ್ಮಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವ ನಿನ್ಗೆ? ಆಗೋದು ಅಂತ ನೋಟ್ ಅರ್ಧೋಗಿರೋದು ಕೊಟ್ಟೋಗಿದ್ಯಲ್ಲ. ಜನ್ಮಾಪಿ ಒಬ್ಬರಿಗೆ 1 ರೂಪಾಯಿ ಭಿಕ್ಷೆ ಕೊಡಲ್ಲ.